ಆಟವಾಡುತ್ತಿದ್ದಾರೆ ಎಂದು ಪೋಷಕರು ಸ್ವಲ್ಪ ಮೈಮರೆತರೆ ಸಾಕು, ಎಂತ ಅನಾಹುತ ಆಗಬಹುದು ಎಂದು ನೀವೇ ನೋಡಿ. ಆಟವಾಡುತ್ತಿದ್ದ ಮಗು ಸಣ್ಣ ಎಲ್ಇಡಿ ಬಲ್ಬ್ ಅನ್ನು ನುಂಗಿರುವ ಘಟನೆ ಅಹಮದಾಬಾದ್ ನಲ್ಲಿ ನಡೆದಿದೆ. ಮಧ್ಯಪ್ರದೇಶದ ರತ್ಲಾಮ್ ಮೂಲದ 9 ತಿಂಗಳ ಮಗು ಆಟಿಕೆ ಮೊಬೈಲ್ ಫೋನ್ ನೊಂದಿಗೆ ಆಟವಾಡುತ್ತಿತ್ತು. ಈ ವೇಳೆ ಅದರಲ್ಲಿದ್ದ ಆಂಟೆನಾದಲ್ಲಿ ಸಣ್ಣ ಎಲ್ಇಡಿ ಬಲ್ಬ್ ಅಳವಡಿಸಲಾಗಿತ್ತು. ಇದನ್ನ ತೆಗೆದು ಮಗು ಬಾಯಿಗೆ ಹಾಕಿಕೊಂಡಿದೆ. ಮಗು ಉಸಿರಾಟದ ತೊಂದರೆಯಿಂದ ಒದ್ದಾಡುತ್ತಿದ್ದಾಗ ಪೋಷಕರು ಗಮನಿಸಿದ್ದಾರೆ. ತಕ್ಷಣ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಈ ವೇಳೆ ವೈದ್ಯರು ಎಕ್ಸ್ರೇ ಮಾಡಿದಾಗ ಮಗು ಎಲ್ಇಡಿ ಬಲ್ಬ್ ಮುಂಗಿರುವುದು ಗೊತ್ತಾಗಿದೆ. ಶಸ್ತ್ರಚಿಕಿತ್ಸೆ ಮೂಲಕ ಮಗುವಿನ ಶ್ವಾಸಕೋಶದಲ್ಲಿದ್ದ ಎಲ್ಇಡಿ ಬಲ್ಬ್ ಹೊರತೆಗೆಯಲಾಗಿದೆ. ಮಗುವಿಗೆ ಚಿಕಿತ್ಸೆಯನ್ನ ಮುಂದುವರೆಸಲಾಗಿದೆ.